ಕಾಂಟ್ರವರ್ಸಿ. ತಮ್ಮ ವಿವರಣೆ ಈ ಕಾನ್ಸೆಪ್ಟ್ ತಾರತಮ್ಯದ ಕಾನ್ಸೆಪ್ಟ್ ಏನು ಅಂತ ಇದರಲ್ಲಿ ಇದು ತುಂಬಾ ವಿಷಯ ಹೇಳಿಕ್ಕಿರುತ್ತೆ. ನೀವು ಸಂಕ್ಷಿಪ್ತವಾಗಿ ಹೇಳ್ತೇನೆ. ತಾರತಮ್ಯ ಅನ್ನುವಂಥದ್ದು ಪ್ರಕೃತಿಯ ಧರ್ಮ. ಯಾಕೆಂದ್ರೆ ಒಂದೇ ತರದ ಎರಡು ವಸ್ತುವನ್ನು ಭಗವಂತ ಸೃಷ್ಟಿ ಮಾಡಿಲ್ಲ. ಸೊ ಈ ತಾರತಮ್ಯ ಉಂಟಲ್ಲ, ಇಟ್ಸ್ ನೇಚರ್ ಆಫ್ ದ ನೇಚರ್. ನೋ ಟೂ ಥಿಂಗ್ಸ್ ಆರ್ ಈಕ್ವಲ್, ನಾಟ್ ಇವನ್ ಟೂ ಲೀವ್ಸ್ ಆಫ್ ಎ ಟ್ರೀ. ಪ್ರಪಂಚದಲ್ಲಿ ಲಕ್ಷಾಂತರ ಮರಗಳಿವೆ, ಒಂದು ಮರದಲ್ಲಿ ಲಕ್ಷಾಂತರ ಎಲೆಗಳಿವೆ, ಒಂದೇ ರೀತಿ ಇನ್ನೊಂದು ಎಲೆ. ಸೊ ಯಾವುದು ಒಂದೇ ತರದ ಎರಡು ವಸ್ತುವನ್ನು ನೇಚರ್ನಲ್ಲಿ ಭಗವಂತ ಸೃಷ್ಟಿ ಮಾಡಲಿಲ್ಲ. ತಮ್ಮ ಇಂಪ್ರೆಷನ್ ಒಂದು ಕೋಟಿ ಕೋಟಿ ತಂಬುಗಳಾಗಿ ಹೋಗಿದ್ದಾರೆ ಇಲ್ಲ ಅಂತಾನೆ ಇಲ್ಲ. ಯಾವ ಒಂದು ತಂಬಿನಂತೆ ಇನ್ನೊಂದು ತಂಬಿಲ್ಲ. ಒಂದು ಇಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಲಕ್ಷಾಂತರ ಕೋಟ್ಯಂತರ ಪರಮಾಣುಗಳ ಒಳಗಿದೆ, ಒಂದರಂತೆ ಒಂದಿಲ್ಲ. ಅದರಿಂದ ಒಂದೇ ತರ ಎರಡು ಇದೆ ಅನ್ನುವುದೇ ಅನ್ಸೈಂಟಿಫಿಕ್. ದಟ್ ಇಸ್ ದ ಬೇಸಿಕ್ ರೀಸನ್ ಫಾರ್ ತಾರತಮ್ಯ. ತಾರತಮ್ಯ ಅಂದ್ರೆ ಒಂದ್ರ ಹಾಗೆ ಒಂದಿಲ್ಲ, ಅದು ಡಿಫರೆನ್ಸ್ ಇದೆ. ಆ ಡಿಫರೆನ್ಸ್ ಅಂದ್ರೆ ಗ್ರೇಟ್ ಅಂತ ತಿಳ್ಕೋವಂತ. ಅದು ಯಾಕೆ ತಿಳ್ಕೋಬೇಕು ಅಂದ್ರೆ ಈ ದೇವತೆಗಳ ತಾರತಮ್ಯ ಉಂಟಲ್ಲ, ದೇವತೆಗಳಂದು ದೇವರುಗಳಲ್ಲ ಅವರು, ಅವರು ರಿಯಲೈಸ್ಡ್ ಪರ್ಸನ್ಸ್. ನಾವು ರಿಯಲೈಸೇಷನ್ ಪಡಿಬೇಕಾದ್ರೆ ಅವರು ಗೈಡೆನ್ಸ್ ತಗೊಂಡು ಹೋಗು. ಹಾಗಾದ್ರೆ ಯಾವ್ಯಾವ ಲೆವೆಲ್ನಲ್ಲಿ ಯಾರ್ಯಾರು ಗೈಡೆನ್ಸ್ ಪಡಿಬೇಕು ಅನ್ನೋದು ತಾರತಮ್ಯ. ಫಸ್ಟ್ ಸ್ಟೇಜ್ ನಲ್ಲಿ ಯಾರು, ಸೆಕೆಂಡ್ ಸ್ಟೇಜ್ ನಲ್ಲಿ ಯಾರು, ಯಾವ್ಯಾವ ಗೈಡೆನ್ಸ್ ಇಂದ ಹೋಗಬೇಕು, ಆ ಗೈಡೆನ್ಸ್ ತಿಳಿದಕ್ಕೋಸ್ಕರ ದೇವತಾ ತಾರತಮ್ಯ ಹೇಳ್ತಾರೆ. ಮತ್ತು ಅದರಲ್ಲಿ ಅಸಹಜವಾದ ಅಥವಾ ಕಾಂಟ್ರವರ್ಸಿಯಾದ ಯಾವ ವಿಷಯವಿಲ್ಲ. ಎಲ್ಲ ಒಂದೇ ಅನ್ನೋದೇ ದೊಡ್ಡ ಅಸಹಜವಾದ ಸಂಗತಿ. ತಾರತಮ್ಯ ಇಲ್ಲ, ಎಲ್ಲ ಒಂದೇ ದೇವರು, ಪ್ರಪಂಚದಲ್ಲೇ ಇಲ್ಲ ಅಂತ. ಇದು ನಮ್ಮ ಪ್ರಜಾಪ್ರಭುತ್ವದ ಘೋಷಣೆ, ಎಲ್ಲರೂ ಸಮಾನರು. ಆದರೆ ಪ್ರೆಸಿಡೆಂಟ್ ಆಗುವುದಕ್ಕೆ ಚೈತ್ರ ಪರೇಂದ್ರ ಶಾ ಅವರು ಕೆಲವೇ, ಎಲ್ಲರೂ ಎಲ್ಲ ಸಮಾನರು ಬೋಗಸ್ಸು. ನಿಮ್ಮನ್ನು ತಲೆಗೆಡಿಸಲಿಕ್ಕೆ ಓಟು ತಗೊಳ್ಳಿಕ್ಕೋಸ್ಕರ ಮಾಡಿದ ಸ್ಟೇಟ್ಮೆಂಟ್. ಹಾಗೆಯೇ ವೇದಾಂತದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಿದರೆ ಅದು ಬೋಗಸ್ ಸ್ಟೇಟ್ಮೆಂಟ್ ಮತ್ತು ವಸ್ತುಸ್ಥಿತಿ ಆಗುತ್ತೆ.